ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸ್ಮಾರ್ಟ್ ಫ್ರೆಂಡ್ಸ್ ವಿಟು ಇಂದ ಒಂದು ಅಪ್ಡೇಟ್ ಬಂದಿದೆ ಇವತ್ತು ಸೆಕೆಂಡ್ ಮೇ ಇಂದ ಸೊ ಇದು ಏನಂದರೆ ರಿಗಾರ್ಡಿಂಗ್ದು ಕೋವಿಡ್ ನೈನ್ಟೀನು ಇವಾಗ ಲಾಕ್ಡೌನ್ ತ್ರೀ ಪಾಯಿಂಟ್ ಜೀರೋ ಏನು ಸ್ಟಾರ್ಟ್ ಆಗಿದ್ದಿಲ್ಲ ಗೈಡ್ಲೈನ್ಸ್ ಯಾವ ರೀತಿ ಮಾಡಬೇಕಂತ ಒಂದು ಇದನ್ನು ಆಪ್ಷನ್ ಬಂದಿದೆ ಸೊ ಇದೆಲ್ಲ ಸ್ವಲ್ಪ ಕಾಲೇಜ್ ಕಡೆ ಇದೆ ಹೆಚ್ ಓಡಿ ಮತ್ತು ಇವರಿಗೆ ಆಮೇಲೆ ನಿಮಗೂ ಸ್ವಲ್ಪ ಇದೆ ಸೊ ಡಿಟೇಲಾಗಿ ನೋಡಿ ಯಾಕಂದರೆ ಅಕಾಡೆಮಿ ಕ್ಯಾಲೆಂಡರ್ ಬಗ್ಗೆ ಅವರು ಹೇಳಿದ್ದಾರೆ ಯಾವಾಗ ಲಾಂಚ್ ಮಾಡ್ಬೇಕಂತ ಸೊ ಅದನ್ನು ಹೇಳ್ತೀನಿ ನಾನು ಓಕೆ ಯಾಕಂದರೆ ಒನ್ ಥರ್ಡ್ ಆಫ್ ಟೀಚಿಂಗ್ ಸ್ಟಾಫು ಎಲ್ಲರೂ ಬರಬೇಕಂತ ಹೇಳಿದರೆ ಅವ್ರಿಗೆ ರೊಟೇಷನ್ ಪೀರಿಯಲ್ಲಿ ಕಾಲೇಜ್ ಅವ್ರಿಗೆ ಕಾಲೇಜ್ ಅವ್ರಿಗೆ ಓಕೆ ಟೀಚಿಂಗ್ ಸ್ಟಾಪ್ ರಿಕಾರ್ಡ್ ಟು ರಿವ್ಯೂ ದಿ ಆನ್ಲೈನ್ ಸೆಷನ್ ಡನ್ ಸೂಪರ್ ಅಂದರೆ ರಿವ್ಯೂ ಮಾಡಬೇಕಾಗತ್ತೆ ನಿಮ್ದು ಆನ್ಲೈನ್ ಸೆಷನ್ ಏನೇ ನಡೆಸಿದಾರಲ್ಲ ಕಾಲೇಜ್ ಅವ್ರಿಗೆ ಓಕೆ ಅಪ್ ಟು ತರ್ಟಿ ಫಸ್ಟ್ ಮೇ ತನಕ ಅವ್ರು ರಿವ್ಯೂ ಮಾಡಬೇಕಾಗತ್ತೆ ಸೊ ಮೇ ಬಿ ನಾನು ನನ್ನ ಅನ್ಸಿ ಮಟ್ಟಿಗೆ ಜನವರಿ ಫಸ್ಟಿಂದ ಸ್ಟಾರ್ಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಓಕೆ ಫ್ಯಾಕಲ್ಡಿ ಮಸ್ಟ್ ಮೈಂಟೈನ್ ಸಬ್ ಕಾಂಟ್ಯಾಕ್ಟ್ ವಿತ್ ದ ಸ್ಟೂಡೆಂಟ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕಂತ ನಿಮ್ಮ ಜೊತೆ ಈವನ್ ಆಫ್ಟರ್ ಪೋಸ್ಟಿಂಗ್ ದಿ ಲೆಕ್ಚರ್ ಮಟೀರಿಯಲ್ ಆನ್ಲೈನ್ ಫ್ಯಾಕಲ್ಟಿ ಮೆಂಬರ್ಸ್ ನೀಡ್ ಟು ಮೇಂಟೈನ್ ಕಮ್ಯುನಿಕೇಷನ್ ವಿತ್ ದಿ ಸ್ಟೂಡೆಂಟ್ ನಿಮ್ಮ ಜೊತೆ ಫುಲ್ ಮೇಂಟೈನ್ ಮಾಡಬೇಕಂತ ಕಮ್ಯುನಿಕೇಷನ್ನು ಆಮೇಲೆ ಡಿಸ್ಕಸ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಓಕೆ ಆಮೇಲೆ ನೀವು ಅವರು ಏನು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ನಿಮ್ಮದು ಆನ್ಲೈನ್ ಟೀಚಿಂಗ್ನ ಹಂಡ್ರೆಡ್ ಪರ್ಸೆಂಟು ಅಪ್ರೋಚ್ ಮಾಡ್ಬೇಕಂತ ಹೇಳಿದ್ದಾರೆ ನಿಮಗೆ ಓಕೆ ಡೆಮೊ ವಿಡಿಯೋ ಲ್ಯಾಬು ಪ್ರಿಪೇರ್ ಮಾಡಬೇಕಾಗಂತೆ ಅಪ್ಲೋಡ್ ದಿ ಕಾಲೇಜ್ ವೆಬ್ಸೈಟು ನಿಮ್ಮ ಕಾಲ್ ಅವ್ರ ಕಾಲೇಜಲ್ಲಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಡೆಮೋ ವುಡಿಯನ್ ಅಂತ ಹೇಳಿದ್ದಾರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡಿ ಮಾಡಿರಿ ಅಂತ ಹೇಳಿದ್ದಾರೆ ಆಮೇಲೆ ಟ್ರಾವೆಲ್ ಹಿಸ್ಟ್ರಿ ಅಪ್ ಎಂಪ್ಲಾಯ್ ಬಗ್ಗೆ ಅವ್ರದ್ದು ಹೇಳಿದ್ದಾರೆ ಕಾಲೇಜ್ ಅವ್ರಿಗೆ ಎಂಪ್ಲಾಯ್ದು ಟ್ರಾವೆಲ್ ಹಿಸ್ಟ್ರಿ ಆಮೇಲೆ ಇಲ್ಲಿ ಹೇಳಿದ್ದಾರೆ ಅವ್ರ ಮೇನು ದ ಅಕಾಡೆಮಿಕ್ ಆ್ಯಂಡ್ ಎಕ್ಸಾಮಿಷನ್ ಕ್ಯಾಲೆಂಡರ್ ವಿಲ್ ಬಿ ರಿಲೀಜೀಸ್ ಶಾರ್ಟ್ಲಿ ಶಾರ್ಟ್ಲಿ ಮಾಡಬೇಕು ಬೈ ದ ಯೂನಿವರ್ಸಿಟಿ ಮಾಡ್ತಾರಂತೆ ಶಾರ್ಟ್ಲಿ ನಾವು ತಕ್ಷಣ ವಿಡಿಯೋ ಮಾಡ್ತೀನಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡ್ತಾ ಹೋಗಿ ಓಕೆ ಆಮೇಲೆ ಬೇಸ್ಡನ್ನು ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಅವರು ಯೂನಿವರ್ಸಿಟಿಯದು ಕ್ಯಾಲೆಂಡರ್ ರಿಲೀಸ್ ಮಾಡ್ಬೇಕಂತ ಹೇಳಿದ್ದಾರೆ ಶಾರ್ಟ್ಲಿ ಇನ್ನೊಂದು ಮೇ ಬಿ ನಂದು ಅನ್ಸಿಬಿಟ್ಟು ಒಂದು ತ್ರೀ ಫೋರ್ ಡೇಸಲ್ಲಿ ರಿಲೀಸ್ ಮಾಡ್ಬೋದು ಅಂದ್ಕೊಡಿದ್ದೀನಿ ಆಮೇಲೆ ಫೈನಲ್ ಇಯರ್ ಪ್ರೊಜೆಕ್ಟು ಆಮೇಲೆ ಇನ್ವಾಲಿಂಗ್ ಲ್ಯಾಬು ಇನ್ವೆಸ್ಟಿಗೇಷನ್ ಫೀಲ್ಡ್ ವರ್ಕು ಫೆಬ್ರಿಕೇಷನ್ ವರ್ಕು ಇ ಟಿ ಸಿ ಮೇ ಬಿ ಫೈನಲೈಸ್ಡ್ ಆನ್ ದ ಬೇಸಿಸ್ ಆಫ್ ಸೆಕೆಂಡರಿ ಡಾಟಾ ಆ್ಯಂಡ್ ಡಿಸೈನ್ ಡಿಟೇಲ್ ಇ ಟಿ ಸಿ ಆಮೇಲೆ ಸೆಕೆಂಡರಿ ಡಾಟಾದಿಂದ ನಿಮ್ಮದು ಫೈನಲ್ ಇಯರ್ ಪ್ರೊಜೆಕ್ಟು ಮತ್ತು ಫೀಲ್ಡ್ ವರ್ಕ್ನ ಇನ್ವೆ ಮಾಡ್ಬೇಕಂತ ಹೇಳಿದ್ದಾರೆ ಆಮೇಲೆ ಇವೆಲ್ ದಿ ಇಂಟರ್ಲ್ ಮಾರ್ಕ್ಸ್ ಆಫ್ ದಿ ಫೈನಲ್ ಇಯರ್ ಪ್ರೊಜೆಕ್ಟ್ ಯೂಸಿಂಗ್ ಸ್ಕೈಪ್ ಆರ್ ಅದರ್ ಮೀಟಿಂಗ್ ಅಪ್ಲಿಕೇಶನ್ ನೀವು ಅದರ ಪ್ರಾಕ್ಟಿಕಲ್ನ ಸ್ಕೈಪ್ ಆರ್ ಅದರ್ ಮೀಟಿಂಗ್ ಅಪ್ಲಿಕೇಶನ್ನಿಂದ ಮಾಡ್ಬೇಕಂತ ಹೇಳಿದ್ದಾರೆ ಸೊ ಇದು ಯಾವ ರೀತಿ ಮಾಡ್ತಾರೆ ಅಂತ ಏನು ಗೊತ್ತಿಲ್ಲ ಓಕೆ ಇದು ಪ್ರಿಕಾಷನ್ ಕಾಲೇಜ್ ಅವ್ರು ತಗೋಬೇಕಂತ ಹೇಳಿದ್ದಾರೆ ಇದೆಷ್ಟು ಓಕೆ ಇದೆಷ್ಟು ಫುಲ್ಲು ಓಕೆ ಇದು ಕಾಲೇಜ್ ಅವ್ರು ಹೇಳಿದ್ದಾರೆ ಸೊ ಅದೆಷ್ಟು ಅದನ್ನು ನೆಕ್ಸ್ಟ್ ನೋಡೋಣ ಯಾವಾಗ ರಿಲೀಸ್ ಅಂತ ರಿಲೀಸ್ ಮಾಡಿದ ತಕ್ಷಣ ನಾವು ವೀಡಿಯೋ ಮಾಡ್ತೀನಿ ಈ ವೀಡಿಯೋನ ಲೈಕ್ ಮಾಡ್ತಾ ಹೋಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್